ಕಳೆದ 25 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುತ್ತಾ ಇರತಕ್ಕಂತ ರಾಜ್ಯದ ನಂಬರ್ 1 ತರಬೇತಿ ಸಂಸ್ಥೆ ಕ್ಲಾಸಿಕ್ ಕೆಎಸ್ಎನ್ ಐಎಸ್ಟಿ ಸರ್ಕಲ್ ಧಾರವಾಡದಲ್ಲಿ ಕ್ಲಾಸಿಕ್ ನಡೆಸುವಂತ ಮಾದರಿ ಪರೀಕ್ಷೆಯನ್ನ ಏಕೆ ಬರಿಬೇಕು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ವಿದ್ಯಾರ್ಥಿ ವಲಯದಲ್ಲಿ ವಿದ್ಯಾರ್ಥಿಗಳ ತಲೆಯಲ್ಲಿರುತ್ತೆ. ಬನ್ನಿ ಹಾಗಿದ್ರೆ ಯಾಕೆ ಈ ಮಾದರಿ ಪರೀಕ್ಷೆಗಳನ್ನ ನೀವು ಬರಿಬೇಕು ಅನ್ನೋದನ್ನ ಹೇಳ್ತಾರೆ. ಆಯಾ ಪರೀಕ್ಷೆಯ ನೂತನ ಪಠ್ಯಕ್ರಮ ಆಧಾರದ ಮೇಲೆ ಸಿದ್ಧಪಡಿಸಲಾದ ಪ್ರಶ್ನೆ ಪತ್ರಿಕೆಯನ್ನ ನೀಡಲಾಗುತ್ತೆ. ಜೊತೆಗೆ ನೈಜ ಪರೀಕ್ಷೆಯ ಮಾದರಿಯಲ್ಲಿಯೇ ಪರೀಕ್ಷಾ ಕೊಠಡಿಯ ಪರಿಸರ ಇರೋದ್ರಿಂದ ನೀವು ನೈಜವಾಗಿ ಪರೀಕ್ಷೆಯನ್ನ ಬರೀತಿದ್ದೀರಿ ಅನ್ನುವಂತ ಭಾವನೆ ಬರುತ್ತೆ. ವಾರ ವಾರ ಎಕ್ಸಾಮ್ ಬರೆಯೋದ್ರಿಂದ ಮೇನ್ ಎಕ್ಸಾಮ್ ಅಲ್ಲಿ ಇದಕ್ಕೆ ಬಹಳ ಕಾನ್ಫಿಡೆನ್ಸ್ ಬರ್ತಿತ್ತು. ಅಂದ್ರೆ ಎಲ್ಲ ಇಲ್ಲಿ ಬಂದಿದ್ದೆ ಆಲ್ಮೋಸ್ಟ್ ಕ್ವಶನ್ಸ್ ರಿಪೀಟೆಡೇ ಇರ್ತಿತ್ತು. 40-50% ರಿಪೀಟೆಡ್ ಕ್ವಶನ್ಸೇ ಅಲ್ಲಿ ಎಕ್ಸಾಮಲ್ಲಿ ಬರ್ತಿತ್ತು. ಹಾಗಾಗಿ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಲು ಬಹಳ ಹೆಲ್ಪ್ ಆಗ್ತಿತ್ತು. ಆಯಾ ವಿಷಯಗಳ ತಜ್ಞರಿಂದಲೇ ಸಿದ್ಧಪಡಿಸಲಾದಂತ ಅತ್ಯುತ್ತಮ ಗುಣಮಟ್ಟದ ಪ್ರಶ್ನೆ ಪತ್ರಿಕೆಗಳಿರುತ್ತೆ. ಪರೀಕ್ಷೆಯ ನಂತರ ಕೀ ಉತ್ತರಗಳನ್ನ ಕೊಡಲಾಗೋದ್ರಿಂದ ಸ್ವಮೌಲ್ಯಮಾಪನವನ್ನ ಮಾಡಿಕೊಳ್ಳೋದಕ್ಕೆ ಸಹಾಯಕಾರಿ ಆಗುತ್ತೆ. ಪರೀಕ್ಷೆ ಮುಗಿದ ನಂತರ ವಿಷಯ ತಜ್ಞರಿಂದ ಆಯಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡೋದ್ರಿಂದ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಬಗ್ಗೆ ಸಂಪೂರ್ಣ ಆತ್ಮವಿಶ್ವಾಸ ಮೂಡಬಲ್ಲದು ಹಾಗೂ ತಮ್ಮಲ್ಲಿರತಕ್ಕಂತ ಗೊಂದಲ ಹಾಗೂ ಸಮಸ್ಯೆಗಳ ನಿವಾರಣೆಗೆ ಸೂಕ್ತ ವೇದಿಕೆ ಕಲ್ಪಿಸಿದಂತಾಗುತ್ತೆ. ಪ್ರತಿ ಸಂಡೆಯಲ್ಲಿ ಸುಮಾರಾಗಿ 2 ವರ್ಷದಿಂದ ನಾನು ಕ್ಲಾಸಿಕ್ ಟೆಸ್ಟ್ ಅಟೆಂಡ್ ಮಾಡ್ತಾ ಇದ್ದೀನಿ. ಕ್ಲಾಸಿಕ್ ಟೆಸ್ಟ್ ಅಟೆಂಡ್ ಮಾಡೋದ್ರಿಂದ ನನಗೆ ಜಾಸ್ತಿ ಧೈರ್ಯ ಬರ್ತಿದೆ. ಧೈರ್ಯ ಇದೆ ನನಗೆ. ಯಾಕಂದರೆ ಮಾಸ್ ಇನ್ನೂ ಎದರಲ್ಲಿ ಹೋಗ್ತವೆ, ಏನು ಸೈನ್ಸಲ್ಲಿ ಹೋಗ್ತವೋ, ಏನು ಜಾಗೃಪಲ್ಲಿ ಹೋಗ್ತವೋ, ಏನು ಮೆಂಟಾಲಿಟಿಯಲ್ಲಿ ಹೋಗ್ತವೋ, ಏನು ಕರೆಂಟ್ ಅಫೇರ್ಸಲ್ಲಿ ಹೋಗ್ತವೋ. ಅದೇ ರೀತಿ ಮಾಡಲ್ ಟೆಸ್ಟ್ ಬರೆಯೋದ್ರಿಂದ ಮನುಷ್ಯನಿಗೆ ಏನಾಗುತ್ತೆ ಅಂದರೆ ಧೈರ್ಯ ಜಾಸ್ತಿ ಆಗುತ್ತೆ. ಮುಂಬರುವಂತಹ ಎಲ್ಲಾ ಪರೀಕ್ಷೆಗಳ ಭಯದ ನಿವಾರಣೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಲ್ಲದೇನೆ ಪಿಎಸ್ಐ ಪತ್ರಿಕೆ 1 ರ ಮೌಲ್ಯಮಾಪನ ಮಾಡಿ ಅಂಕಗಳನ್ನು ತಿಳಿಸಲಾಗುತ್ತೆ. ಇದರಿಂದ ನೀವು ಮಾಡಿದಂತಹ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಇನ್ನಷ್ಟು ಹೆಚ್ಚಿನ ಸಿದ್ಧತೆ ಮತ್ತು ಅವಕಾಶ ನಿಮಗೆ ಸಿಗುತ್ತೆ. ಪರೀಕ್ಷಾ ಸಮಯದಲ್ಲಿ ಈ ಹಿಂದೆ ಪರೀಕ್ಷೆ ಬರೆದು ಯಶಸ್ಸು ಪಡೆದವರಿಂದ ಮಾರ್ಗದರ್ಶನವನ್ನ ನೀಡಲಾಗುತ್ತೆ. ಹಿಂದಿನ ಪರೀಕ್ಷೆಗಳಲ್ಲಿ ನೀವು ಮಾಡಿದ ತಪ್ಪುಗಳನ್ನ ತಿದ್ದುಕೊಂಡು ಇನ್ನಷ್ಟು ಸುಧಾರಣೆಗಳನ್ನ ಮಾಡಿಕೊಳ್ಳೋದಕ್ಕೆ ಉಪಯುಕ್ತವಾಗುವಂತದ್ದು ಕ್ಲಾಸಿಕ್ ನಡೆಸುವಂತಹ ಪರೀಕ್ಷೆ. ಟೈಮ್ ಹೇಗೆ ಸೇವ್ ಮಾಡಬೇಕು, ಯಾವ ಕ್ವಶನ್ಗೆ ಎಷ್ಟು ಟೈಮ್ ಕೊಡಬೇಕು, ಮೆಂಟಲ್ ಲೆವೆಲ್ಗೆ ಎಷ್ಟು ಟೈಮ್ ಕೊಡಬೇಕು, ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಎಷ್ಟು ಟೈಮ್ ಕೊಡಬೇಕಂತ ಗೊತ್ತಾಗ್ತದೆ. ನಾವು ಸಪೋಸ್ ಆಗಿ ಮೆಂಟಲ್ ಲೆವೆಲ್ ಟೈಮ್ ಕೊಡಲಿಲ್ಲ, ಬೇರೆಯವ್ರಿಗೆ ಟೈಮ್ ಕೊಟ್ಟು ಅಂದ್ರೆ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗ್ತಿರಲ್ಲ. ಬಟ್ ಇಲ್ಲಿ ಕ್ಲಾಸಿಕಲಿ ಎಕ್ಸಾಮ್ ಬರಿತಾ ಬರಿತಾ ನಮ್ಗೆ ಗೊತ್ತಾಗ್ತದೆ ನಿಯರ್ಲಿ 9 ಮಂತ್ ಆಯ್ತು, ಈ ಯಾವ್ದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಯಾವ ಕ್ವಶನ್ಗೆ ಎಷ್ಟು ಟೈಮ್ ಕೊಡಬೇಕು ಅಂತ ಗೊತ್ತಾಗ್ತಾ ಇದೆ. ಈ ಮಾದರಿ ಪರೀಕ್ಷೆ ಎದುರಿಸುವುದರಿಂದ ಆಯಾ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳುತ್ತಾರೆ, ಯಾವ ರೀತಿ ಉತ್ತರಿಸಬೇಕು ಎಂಬುದರ ಬಗ್ಗೆ ನಿಮಗೆ ಸಂಪೂರ್ಣ ತಿಳುವಳಿಕೆ ಮೂಡುವುದಲ್ಲದೆ ಪರೀಕ್ಷಾ ಭಯವನ್ನ ಹೋಗಲಾಡಿಸುವಲ್ಲಿ ಕ್ಲಾಸಿಕ್ ಮಾದರಿ ಪರೀಕ್ಷೆ ಸಹಕಾರಿಯಾಗಿದೆ. ಕೇವಲ ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹಿಸುವುದು ಮಾತ್ರ ಅಲ್ಲ, ಆ ಪ್ರಶ್ನೆ ಪತ್ರಿಕೆಗಳನ್ನ ಹೇಗೆ ಬಿಡಿಸಬೇಕು ಅನ್ನೋದರ ಕುರಿತಾಗಿಯೂ ಕೂಡ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಆದ್ದರಿಂದ ಕ್ಲಾಸಿಕ್ ಸಂಸ್ಥೆಯಲ್ಲಿ ಪ್ರತಿ ರವಿವಾರ ನಡೆಯುವಂತಹ ಮಾದರಿ ಪರೀಕ್ಷೆಗಳನ್ನ ಇತರ ಸಂಸ್ಥೆಗಳ ಪರೀಕ್ಷೆಗಳಿಗಿಂತ ಭಿನ್ನವಾಗಿರುವ ಕಾರಣ ತಪ್ಪದೆ ಅಟೆಂಡ್ ಮಾಡಿ ಹಾಗೂ ನಿಮ್ಮ ಪರೀಕ್ಷಾ ಭಯವನ್ನ ಹೋಗಲಾಡಿಸಿ ಪರೀಕ್ಷೆ ಅಂದ್ರೆ ಆತ್ಮವಿಶ್ವಾಸ ಅನ್ನೋದಕ್ಕೆ ನಮ್ಮ ಮಾದರಿ ಪರೀಕ್ಷೆಗಳೇ ಉತ್ತಮ ಉದಾಹರಣೆ. ಧನ್ಯವಾದಗಳು.